विजयपुर में विधान परिषद सांसद और केपीसीसी वक्ता प्रकाश राठौड़ का बयान। आज हुए पत्रिका गोष्ठी में बात करते हुए कहा कि देश में कोरोना वायरस फैलने की वजह मोदी की लापरवाही है। जनवरी को पहला कोरोना केस पॉजिटिव पाया गया था, तभी कार्रवाई करनी चाहिए थी। कांग्रेस के वरिष्ठ राहुल गांधी ने सितंबर 12 को ही केंद्र सरकार को चेतावनी दी थी, पर केंद्र सरकार ने इस विषय को गंभीरता से नहीं लिया। केंद्र सरकार की लापरवाही ही कोरोना फैलने की वजह है। ವಲಸೆ ಹೋಗ್ತಿದೆ, ಕೂಲಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಹೋಗ್ತಿವೆ ಮತ್ತು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ಲಂಬಾಣಿ ತಾಣದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ಮಾಹಿತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಏನು ವರದಿಯನ್ನು ನಾವು ತಯಾರು ಮಾಡ್ತೇವೆ. ನಮ್ಮ ಪ್ರಕಾರ 60-70 ಸಾವಿರ ಲಂಬಾಣಿ ಜನ ಬೇರೆ ಹೊರಗಡೆಯಿಂದ ಬರುವಂತ ಬಂದಿದ್ದಾರೆ. ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಿದ್ದಾರೆ. ಕ್ವಾರಂಟೈನ್ ಎಲ್ಲಿ ಮಾಡಿದ್ದಾರೆ? ಲಂಬಾಣಿ ತಾಣಗಳಲ್ಲಿ ಅವರು ಶಾಲೆಯಲ್ಲಿ ಮಾಡಿದ್ದಾರೆ. ಸಾಮೂಹಿಕವಾಗಿ ಕ್ವಾರಂಟೈನ್ ಅಲ್ಲಿ ಹಾಕಿದ್ದಾರೆ. ಸಾಮೂಹಿಕವಾಗಿ ಕ್ವಾರಂಟೈನ್ ಹಾಕಿದರೆ ಯಾರಿಗೆ ಸೋಂಕು ಇಲ್ಲ ಅವ್ರಿಗೂ ಸೋಂಕು ಬರ್ತಾ ಇದೆ. ಯಾರಿಗೆ ಸೋಂಕಿಲ್ಲ ಅವ್ರಿಗೂ ಸೋಂಕು ಬರ್ತಾ ಇದೆ. ಅಲ್ಲಿ ವಿಶೇಷವಾಗಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ, ಊಟದ ವ್ಯವಸ್ಥೆ ಸರಿಯಾಗಿ ಇಲ್ಲ. ಪಂಚಾಯತಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ನೀರಿನ ಸೌಲಭ್ಯ ಇಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಹಲವಾರು ಕಡೆ ಜನ ಬಂದಿದ್ದಾರೆ, ಕೆಲವೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, ಕೆಲವೊಬ್ಬರು ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ವಲಸೆಗಾರರು ತಮ್ಮ ತಮ್ಮ ಮನೆಗಳಿಗೆ ಹೋಗೋಕ್ಕೆ ಉಚಿತವಾಗಿ ನಾವು ಅವರಿಗೆ ಸಾರಿಗೆಯ ವ್ಯವಸ್ಥೆಯನ್ನು ಮಾಡಿ ಅಂತ ನಾವು ಅದರಲ್ಲಿ ಕೂಡ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರುವಂಥ ಸಾಕಷ್ಟು ಜನ ಇದ್ದಾರೆ. ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಬರುವಂಥ ಸಾಕಷ್ಟು ಜನ ಇದ್ದಾರೆ. ಈ ಲಾಕ್ಡೌನ್ ವಿತರಣೆ ಮಾಡಿದ ನಂತರ ಸಾಕಷ್ಟು ಜನ ಅವ್ರಿಗೆ ಸಾರಿಗೆಯ ವ್ಯವಸ್ಥೆ ಇಲ್ಲ ಅಂತೇಳಿ ಅವರು ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತೀವಿ. ಅವ್ರು ಕಷ್ಟ ನೋಡ್ತಾ ಇಲ್ಲ, ಕಣ್ಣೀರನ್ನು ನೋಡಿದ್ದೀವಿ. ಎಷ್ಟು ಜನ ಇವತ್ತು ಸತ್ತಿದ್ದಾರೆ, ಎಷ್ಟು ಜನ ಇವತ್ತು ಊಟ ಇಲ್ಲದೆ ಸತ್ತಿದ್ದಾರೆ, ನಡ್ಕೊಂಡೋಗ್ತಾ ಇರೋದನ್ನು ನಾವು ನೋಡಿದ್ವಿ. ಮತ್ತು ವಿಶೇಷವಾಗಿ ಈ ಸೋಂಕಿತರಿಗೆ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಉಚಿತವಾಗಿ ಸಾರಿಗೆ ಕೊಡೋದಕ್ಕೆ ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದಾರೆ. ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ.